ಏನಾದರೂ ಸದ್ದು ಕೇಳಿಸ್ತಾ ಇದ್ರೆ ಮೈಯೆಲ್ಲ ಉರಿದೋಗುತ್ತೆ. ಚಿಕ್ಕ ಮಗು ಅಂತ ಸುಮ್ಮನೆ ಇದ್ದೀನಿ, ಒಂದು ಸ್ವಲ್ಪ ದೊಡ್ಡವನ್ ಆಗಿದ್ದಿದ್ರೆ ಮುಖನ ಬಡ್ದು ಬಿಡ್ತಾ ಇದೆ. ಮೇಡಮ್. ಏನು? ಅದೇ ಮೇಡಮ್, ಎರಡು ದಿನ ರಜೆ ಬೇಕು, ಅಮ್ಮನ್ಗೆ ಆಪರೇಷನ್ ಇದೆ ಅಂತ ಹೇಳಿದ್ನಲ್ಲ. ಹೌದಾ? ನೀನಲ್ಲಿ ಹೋಗಿ ಆಪರೇಷನ್ ಮಾಡ್ತೀಯಾ? ಇಲ್ಲ ತಾನೆ, ಮತ್ತ್ಯಾಕೆ ರಜಾ? ಅಲ್ಲ ಮೇಡಮ್, ಅದು ಏಯ್, ನೀನು ಹೋಗ್ಬಿಟ್ರೆ ಮಗುನ ಯಾರೇ ನೋಡ್ಕೊಂತಾರೆ? ನಿಮ್ಮಪ್ಪ ಬಂದು ನೋಡ್ಕೊಂತಾನ? ಮೇಡಮ್, ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದು ಮಗುನ್ ನೋಡ್ಲಿ ಅಂತ, ಅಲ್ಲಿ ಹೋಗಿ ಆಪರೇಷನ್ ಮಾಡ್ಸಕ್ಕಲ್ಲ. ಅಮ್ಮನ್ ನೋಡ್ಕೊಳಕ್ ಯಾರು ಇಲ್ಲ ಮೇಡಮ್. ಈ ಮಗುನ್ ನೋಡ್ಕೊಳಕ್ಕೂ ಯಾರು ಇಲ್ಲ ಅಂತ ಗೊತ್ತು ತಾನೆ? ನೋಡು, ಹೋಗೋದಾದ್ರೆ ಹೋಗು, ಆದ್ರೆ ವಾಪಸ್ ಬರ್ಬೇಡ. ಸಿಕ್ಕಿದೆ ಚಾನ್ಸು ಅಂತ ಎಸ್ಕೇಪ್ ಆಗಕ್ ನೋಡ್ತಾ ಇದೀಯಾ? ನಿಮ್ಮಮ್ಮಗ್ ಹುಷಾರಿಲ್ಲ ಅಂತ 50,000 ರೂಪಾಯಿ ತಗೊಂಡಿದ್ಯಾ ತಾನೆ? ಅದನ್ನ ಇಲ್ಲಿಟ್ಬಿಟ್ಟು ಹೋಗ್ತಾ ಇರೋ, ಆಗದಿದ್ರೆ ಇಲ್ಲೇ ಬಿದ್ದಿರೋ. ಕತೆನ ನೀನೇ ಹೇಳು. ಇವನ್ ಫೋಟೋನ ನಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹೇಳು ಕತೆನ. ನೋಡ್ ನಂದು, ಇವಳ ಬ್ಯಾಗ್ ಅಲ್ಲಿ ಇವ್ರ ಫೋಟೋ ಇದೆ. ಇವ್ರ ದೊಡ್ಡ ಪೊಲೀಸ್ ಆಫೀಸರ್ ತಾನೆ. ಅಕ್ಕ, ನಿನ್ ಕತೆ ಹೇಳು. ಕತೆ ಹೇಳು ಅಂದ್ರೆ ಕಣ್ಣೀರ್ ಆಗ್ತಿದ್ಯಲ್ಲ. ಓ, ಅರ್ಥ ಆಯ್ತು ಅರ್ಥ ಆಯ್ತು, ಇದು ಕಣ್ಣೀರಿನ ಕತೆನಾ? ಸರಿ ಆಯ್ತು, ನಿನ್ ಕಣ್ಣೀರಿನ ಕತೆ ಕೇಳಕ್ಕೆ ನಾವ್ ರೆಡಿ ಇದ್ದೀವಿ. ಹೇಳೋಕೆ ನೀನ್ ರೆಡಿ ಇದೀಯಾ? ಮೊಬೈಲ್ ಚಾರ್ಜರ್ ನೋಡಕ್ ಹೋದ್ರೆ ಅವಳ ವ್ಯಾನಿಟಿ ಬ್ಯಾಗ್ ಬಿತ್ತು, ಅದ್ರೊಳಗಿಂದ ಈ ಫೋಟೋ ಆಚೆ ಬಂತು. ಇನ್ ಇವಳ ಬಾಯಿಂದ ಕತೆ ಆಚೆ ಬರ್ಬೇಕು ಅಷ್ಟೇ. ಕತೆನೂ ಇಲ್ಲ ಏನೂ ಇಲ್ಲ, ನಿನಗೆ ತಲೆ ಕೆಟ್ಟಿದೆ ಅಷ್ಟೇ. ಕೊಡಿಲ್ ಫೋಟೋ. ಒಂದ್ ರಿಪೋರ್ಟ್ನ ಮನೇಲೆ ಮರ್ತ್ ಹೋಗಿದ್ದೆ, ಅದನ್ನ ಮಂಗ್ಳಾನೆ ಹಾಸ್ಪಿಟ್ಲಿಗೆ ತಂದ್ಕೊಟ್ಲು. ಹಾಗೆ ತರೋವಾಗ ಫೋಟೋ ಮಿಸ್ ಆಗಿ ಅವಳ ಬ್ಯಾಗಲ್ಲಿ ಬಿದ್ದಿದೆ ಅಷ್ಟೇ. ಇಷ್ಟಕ್ಕೆ ಈಗೆಲ್ಲ ಕತೆ ಕಟ್ಟು ಮಾತಾಡ್ತೀಯಲ್ಲ. ಪಾಪ ಮಂಗ್ಳಾ ಅಳ್ತಾ ಇದಲ್ ನೋಡು. ಅಯ್ಯೋ ನಂದು, ನಂಗೆ ಇವರು ಪೊಲೀಸ್ ಆಫೀಸರ್ ಅಂತ ಗೊತ್ತಿತ್ತು, ನ್ಯೂಸ್ ಅಲ್ಲೆಲ್ಲ ನೋಡಿದೀನಲ್ಲ, ಆದ್ರೆ ಹೆಸರು ಗೊತ್ತಿರ್ಲಿಲ್ಲ ಅಷ್ಟೇ. ಅವಳ ಬ್ಯಾಗ್ ಅಲ್ಲಿ ಫೋಟೋ ಇದ್ದಿದ್ ನೋಡಿ ಏನೋ ಕತೆ ಇರುತ್ತೆ ಅಂತ ಅನ್ಕೊಂಡೆ. ಸಾರಿ ಸಾರಿ.